ಮಂಡ್ಯ ಲೋಕಸಭಾ ಚುನಾವಣಾ ರಂಗು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ, ಕಾವೇರ್ತಾ ಇದೆ ಕೂಡ. ಕಾಂಗ್ರೆಸ್ ಪಕ್ಷದಿಂದ ಸುಮಲತಾಗೆ ಬಹುತೇಕ ಟಿಕೆಟ್ ಕೈ ತಪ್ಪಿದ್ದು ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅಂಬಿ ಅಭಿಮಾನಿಯೊಬ್ಬರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಂಬರೀಷಣ್ಣ ಬದುಕಿದ್ದಾಗ ಜಿಲ್ಲೆಯ 7 ಕ್ಷೇತ್ರದ ಟಿಕೆಟ್ ಅವರ ಹತ್ರ ತೆಗೆದುಕೊಂಡು ಹೋಗು ಕೊಡ್ತಾ ಇದ್ರಿ, ಆದರೆ ಈಗ ಟಿಕೆಟ್ ಕೊಡಲ್ಲ ಅಂತ ಹೇಳ್ತಾ ಇದ್ರಿ. ಅದು ಕೇವಲ ಒಂದು ಟಿಕೆಟನ್ನು, ನೀವು ಟಿಕೆಟ್ ಕೊಡಲ್ಲ ಅಂದರೂ ನಾವು ಚುನಾವಣೆಯಲ್ಲಿ ಗೆದ್ದು ಕಳಿಸಿದ್ರೆ ನೀವು ರಾಜಕೀಯ ನಿವೃತ್ತಿ ಪಡಿಬೇಕು ಅಂತ ಸವಾಲು ಹಾಕಿದ್ದಾರೆ. ಅಂಬಿ ಅಭಿಮಾನಿ ಕನಕ ಎನ್ನುವಾಕೆ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು, ಸುಮಲತಾ ಅವರಿಗೆ ಟಿಕೆಟ್ ಕೊಟ್ಟರೆ ಸರಿ, ಇಲ್ಲದೇ ಇದ್ದರೆ ಮುಂದಿನ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯವ್ರೆ, ನಾವು ಕೇಳ್ಕೊತಾ ಇರೋದು ಮಂಡ್ಯ ಜಿಲ್ಲೆಯಿಂದ 7 ತಾಲೂಕು ಬಿ ಫಾರಮು ಅಂಬರೀಷ್ ಅಣ್ಣನ ಕೈ ಕೆಳಗೆ ಮನೆ ತಾಕ್ ಬಂದ್ಬಿಡ್ತಿತ್ತು. 7 ಬಿ ಫಾರಮ್ನು ತಗೊಂಡು ತಂದು ನೀವು ಅವ್ರ ಮನೆ ಬಾಗಿಲು ಕೊಡ್ತಾ ಇದ್ರಿ. ಅವರೇನು 7 ಬಿ ಫಾರಮ್ನು ನನಗೆ ಕೊಡ್ರಿ, ಮಂಡ್ಯ ತಾಲೂಕೊಳಗೆ ಎಲ್ಲರಿಗೂ ಹಂಚ್ತೀನಿ ಅಂತ ಏನು ಅವ್ರು ಅಂತಿರ್ಲಿಲ್ಲ. ಕೊನೆ ಪಕ್ಷಕ್ಕೆ ಈಗ ರಾಜ್ಯಸಭೆ ನಡೀತಲ್ಲ, ಬಿ ಫಾರಮ್ನ ಯಾರಿಗೂ ಕೊಟ್ಟೇ ಇರಲಿಲ್ಲಪ್ಪ ಅಂತ ಸಿದ್ದನಲ್ಲಿ ಫೈನಲ್ ಕೊಟ್ರಿ. ಗಣಿಗರವಿಗೆ ಯಾಕೆ ಕೊಡಬೇಕಿತ್ತು? ನೀವು ಆಗ್ಲೇ ಅಂಬರೀಷ್ನ ಲೆಕ್ಕಕ್ಕೆ ಇಲ್ದೇನೆ ಯಾರಿಗಾರು ಕೊಡ್ಬೋದಿತ್ತಲ್ಲ. ಇವಾಗ ಮಾತ್ರ ಮಂಡ್ಯ ಜಿಲ್ಲೆಯಲ್ಲಿ 7 ತಾಲೂಕುಗಳು ಜೆ ಡಿ ಎಸ್ ಇದೆ, ಅದರಿಂದ ಜೆ ಡಿ ಎಸ್ ಸವಾಲು ಇರೋದ್ರಿಂದ ಕಾಂಗ್ರೆಸ್ ಗೆಲ್ಲಕ್ಕಾಗಲ್ಲ. ಅದರಿಂದ ಬಿ ಫಾರಂ ಮಾತ್ರ ಬೇರೆ ಕಡೆ ಕೊಡ್ತೀವಿ. ಸಮ್ಮಿಶ್ರ ಸರ್ಕಾರದೊಳಗೆ ಮಾತ್ರ ನೀವಿಬ್ರು ಮಾತಾಡ್ಕೊಬಿಟ್ಟು ನಮ್ಮ ಮಂಡ್ಯ ಜಿಲ್ಲೆನ ಯಾತಗಾರು ಮಾರ್ಬಿಟ್ರಿ. ಸಿದ್ದರಾಮಯ್ಯರೇ, ಮೈಸೂರು ಕಂಡು ಬರೋದಿಲ್ಲ, ನೀವು ಮೈಸೂರಿಂದ ಎಲ್ಲೂ ಬರ್ತಿರಲ್ಲ, ಮಂಡ್ಯ ಬಿಟ್ಟು ಆಮೇಲೆ ಬೆಂಗಳೂರಿಗೆ ಹೋಗ್ತಿದ್ದೀರಿ. ನೀವೇನು ಮಾತಾಡ್ತಾ ಇದ್ದೀರಿ? ನೀವು 7 ಜಿಲ್ಲೆ 7 ತಾಲೂಕೊಳಗೂ ಜೆ ಡಿ ಎಸ್ ಪಕ್ಷ ಗೆದ್ದದೆ ಅಂತ ಅಂದ್ಬಿಟ್ಟು ಕಾಂಗ್ರೆಸ್ ಬರೋದಿಲ್ಲ ಅಂತ ಯಾವ ಗ್ಯಾರಂಟಿ ಮೇಲೆ ಹೇಳ್ತೀರಾ? ನೀವು ಆಕಸ್ಮಿಕವಾಗಿ ಬಂತು ಆವಾಗ ನೀವು ರಾಜ್ಯ ನೀವು ಎಂತದಪ್ಪ ಇದಕ್ಕೆ ರಾಜೀನಾಮೆ ಕೊಡ್ತೀರಾ? ರಾಜಕೀಯ ನಿವೃತ್ತಿ ಹೊಂದ್ತೀರಾ? ಅದರಲ್ಲಿ ಫಸ್ಟು ಪ್ರಥಮವಾಗಿ ಸುಮಲತಾ ಗೆಲ್ತೀರಿ, ಗೆಲ್ತಾಳೆ ಅಂತ ಅನ್ನೋದೊಂದು, ಆದರೆ ನೀವು ರಾಜೀನಾಮೆ ಆ ಕ್ಷಣದಲ್ಲೇ ತಿರ್ಗಾ ರಾಜ್ಯ